ಸುನೀಲ ಒಂದು ಘಟನೆಗಳು ದುರ್ಘಟನೆಗಳು ಮರುಕಳಿಸಬಾರದು, ಏನೇನು ಕ್ರಮ ವಹಿಸಬೇಕು ಅಂದರೆ ನಾನು ಮಾನ್ಯ ಮುಖ್ಯಮಂತ್ರಿಗೆ ಮಾತಾಡ್ತೀನಿ, ಒತ್ತಡ ಬರ್ತೀನಿ, ಆಮೇಲೆ ನಾನು ಪರ್ಸನಲ್ ಆಗಿ ಮಾತಾಡ್ತೀನಿ. ಯಾಕಂದರೆ ಇದು ಮತ್ತೆ ನಕ್ಕೊಮ್ಮ ಗಲ್ಭೆಗೆ ಘರ್ಷಣೆಗೆ ಕಾರಣಗಳಾಗ್ತದೆ. ನೋಡಿ, ಇವತ್ತು ನೋಡಿದ ಜನ ಇಲ್ಲಿ ಲೀಡರ್ಗಳು, ನಮ್ಮ ದಲಿತ ಮುಖಂಡ ಲೀಡರ್ಗಳು ಬರ್ತಾ ಇರ್ತಾರೆ, ನೋಡಿರ್ತಾರೆ, ಹೋಗ್ತಾರೆ. ಒಂಥರ ಅವರಲ್ಲೇ ಏನೋ ಒಂಥರ ಕೆತ್ತಿ ಬಂದು ಏನೋ ಒಂದು ಆಗಬಾರ್ದ ಅಂತ ಘಟನೆಗಳು ಮತ್ತೆ ಮರುಕಳಿಸಿ ಮತ್ತೆ ಆಗೋದು ಅವೆಲ್ಲ ತಪ್ಪಿಸ್ಬೇಕು. ನಾನು ಕೇಳೋದು ಇಷ್ಟೇ ನಮ್ಮ ಪೊಲೀಸ್ ಇಲಾಖೆಯವರಿಗೆ, ನಿರ್ದಾಕ್ಷಿಣ್ಯವಾಗಿ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಯಾರು ತಪ್ಪಿದ್ಯೋ ಅದು ಯಾರದೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಕಾನೂನುಬದ್ಧವಾಗಿ. ನಮ್ಮ DYSP ಗಿರಿ ಅವರು ಮೊನ್ನೆ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರು ಪೇಪರ್, ಅವರು ಒಂದು ಮಾತಾಡಿದ್ದಾರೆ, ತಪ್ಪಿತಸ್ಥನ ಮುಲಾಜ ಇಲ್ಲ, ಅವರಿಗೆ ನಾವು ಪನಿಷ್ಮೆಂಟು ಶಿಕ್ಷೆ ಕೊಟ್ಟೆ ಕೊಡ್ತೀವಿ ಅಂತ ಅಷ್ಟೇ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಕಾನೂನು ಅಡಿಯಲ್ಲಿ ಏನೇನಿದೆ ಅದೆಲ್ಲ ಅವರು ಪಾಲನೆ ಮಾಡ್ತಾರೆ. ಮುಖ್ಯ ತಪ್ಪಿತಸ್ಥರಂತ ಕಡಿಯಬೇಕಾದ್ರೆ ಪ್ರತ್ಯೇಕ ಅವ್ರು ಇನ್ವೆಸ್ಟಿಗೇಟ್ ಮಾಡಬೇಕು. ಎಕ್ದಮ್ ಒಂದು ದಿವಸಕ್ಕೆ ಆಗೋದಾಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್. ಈಗಾಗಲೇ ಪೊಲೀಸ್ ಇಲಾಖೆಯವರು ಕಾರ್ಮೋನಿಕರಾಗಿದ್ದಾರೆ. ಅವರು DYSP ನಮ್ಮ ಉಳುಭಾಗದಲ್ಲಿ ಎರಡು ಕಡೆನೂ DYSP ಅಧಿಕಾರಿ ಅವ್ರ ನಂಬಿಕೆ ಇದೆ. ಉನ್ನತ ಮಟ್ಟಕ್ಕೆ ಅವರು SP ಗಮನಕ್ಕೆ ಬಂದಿದ್ದಾರೆ ಅಂತ ಮಾತಾಡಿದ್ದಾರೆ. ಅದು 5 CM ವರೆಗೂ ಹೋಗಿದೆ ವಿಷಯ. ಆದರೆ ನಾನು ಒಬ್ಬ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ನನ್ನ ಜವಾಬ್ದಾರಿನಿದೆ. ಇದು ನನ್ನ ಕರ್ತವ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದು, ಆಮೇಲೆ ನಮ್ಮ ಹೋಮ್ ಮಿನಿಸ್ಟರ್ ಗಮನಕ್ಕೆ ತರೋದು. ಯಾಕಂದ್ರೆ ಇಲ್ಲಿ ಕೇಳಿಕೊಂಡ್ರು ನಮ್ಮ ಇವರು ತಂದೆ ತಾಯಿಗಳು, ಏನಿದೆ 3 ಜನ ಹೆಣ್ಮಕ್ಳು, ಆಮೇಲೆ ಹುಡುಗರು ಯಾರು ಏಟು ಬಿದ್ದಿದ್ದಾರೆ, ತಲೆಗೆಲ್ಲ ಏಟು ಬಿದ್ದಿದೆ, ಕೆಲವರು ಹೋಲಾಗಿದೆ, ಕೆಲವರು ಬ್ಯಾಂಡೇಜ್ ಬಿದ್ದಿದ್ದಾರೆ. ಘಟನೆ ಜೋರಾಗೇ ನಡೆದಿದೆ, ಗಲಾಟೆ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಕೈ ಬಂದೋಗಿದೆ ಸರ್, ಕೈ ಒಬ್ಬರು ಮೃದುವಾಗಿದೆ ಅಂತ ಅವ್ರಿಗಿಲ್ಲ ಹೋಗಿದ್ದಾರೆ. ನಮ್ಮ ಮುಖಂಡರು ದಂತ ಮುಖಂಡರು ದೇವರಾಜನ್ ಅವರು ಒಬ್ಬರು ಬಂದಿದ್ದಾರೆ. ಅವ್ರೊಂದು ಕೋರಿಕೆ ಕೇಳಿದ್ರು, ಅವ್ರು ಏನಾದರೂ ಒಂದು ಆಶ್ವಾಸನೆ ಕೊಡಿ ಹೆಣ್ಮಕ್ಳಿಗೆ. ಅವ್ರಿಗೂ ಸೆಕೆಂಡ್ ಇಯರ್ ಡಿಗ್ರಿ ಇದ್ದಾರೆ 3 ಜನ ಕೇಳಿದೆ. ಅವ್ರ ಡಿಗ್ರಿ ಮುಗಿಸ್ಕೊಂಡ್ಬಂದು ಅವ್ರು ಕೆಲಸ ಕೊಡೋ ಜವಾಬ್ದಾರಿ ನಾನು. ಅವ್ರ ಮನೆಗಳಿಗೂ ನಾನು ಬರ್ತೀನಿ ಅಂತ ಹೇಳ್ತೀನಿ. ತಿರುಗಡೆ ಆದಮೇಲೆ ನಮ್ಮ ದೇವರಾಜವ್ರ ಜೊತೆ ಮಾತುಕೊಳ್ತಾ ಇದ್ದೀನಿ. ಆ 3 ಜನ ಕೆಲಸ ಕೊಡೋದು ಬರ್ತು ಕೆಲಸ ಅಲ್ಲ, ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಕೊಡಿಸುವಂಥ ಇದು ನಮ್ಗೆ ಅಧಿಕಾರ ನಮಗಿದೆ. ಸ್ಪೆಷಲ್ ಕೇಸ್ 3 ಜನ ಹೆಣ್ಮಕ್ಳು ಡಿಗ್ರಿ ಮುಗಿಸಿ ಅವ್ರು ಕೆಲಸ ಕೊಡಿಸ್ತೀನಿ, ಸರಿನಾ? ಓಕೆ, ಅವಾಗ ನನಗೂ ಸಮಾಧಾನ, ನಮಗೂ ಮಕ್ಕಳಿದ್ದಾರೆ. ಅದರಿಂದ